ಅವತಾರ್ ಪುರುಷ ವಿಷಯಕ್ಕೆ ಬರೋದಾದರೆ ನಾನು ತುಂಬ ಲಕ್ಕಿ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ ಹೊಳೆದಿದ್ದು ನನಗೆ ತುಂಬ ಲಕ್ಕಿ. ಅದಾದಮೇಲೆ ಶರಣ್ ಸರ್ ಅದೇ ಟೈಮಲ್ಲಿ ನಾನು ಹೊಸ್ತನಕ್ಕೆ ಏನಾದರೂ ತೊಡ್ಕೋಬೇಕು ಅಂತ ಅವ್ರು ಯೋಚಿಸಿದ ರೀತಿಗೆ ನನ್ನ ಸಬ್ಜೆಕ್ಟ್ ಆ ಟೈಮಲ್ಲೇ ಅಲ್ಲೋಗಿ ಪಿಚ್ಚಾಗಿದ್ದು ತುಂಬ ಲಕ್ಕಿ. ಯಾಕಂದರೆ ಒಬ್ಬ ಆರ್ಟಿಸ್ಟು ಓಕೆ ನಂದು ಈ ರೀತಿ ಸಕ್ಸಸ್ ಫಾರ್ಮುಲಾ ಅದೇ ಹೀಗೆ ಇರೋಣ ಅಂತ ಇರ್ತಾರೆ. ಸೊ ಇಲ್ಲೇ ನಾನು ಎಕ್ಸ್ಪೆರಿಮೆಂಟಲ್ಗೆ ಓಪನ್ ಆಗೋಣ, ನಾನು ಒಂಚೂರು ಆಚೆ ಬರೋಣ ಅಂತ ಸ್ಟೂಡೆಂಟ್ಸ್ ಅವ್ರು ಹೇಳ್ತಾರೆ. ಅವರು ಬಂದು ಅದಾದಮೇಲೆ ಆ ಪಾತ್ರ ಘನತೆ ಹೆಚ್ಚಿ ಅಂದರೆ ಅತುಕ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರೈಸೇಷನ್ ಇದು ಅವರು ನಮಗೆ ಸೆಟಲ್ ಜೂನಿಯರ್ ಆರ್ಟಿಸ್ಟ್ ಥರನೇ ಕಾಣ್ತಾರೆ ಜೂನಿಯರ್ ಆರ್ಟಿಸ್ಟ್ ಇದ್ದಾಗ. ಮತ್ತು ನೀವು ಕೆಲವೊಂದು ಅವ್ರದ್ದು ಸೀನ್ ಡೆಡಿಕೇಶನ್ ಇರ್ಬೋದು, ನಮ್ಮದ್ರಲ್ಲಿ ಒಂದು ಗಾಯತ್ರಿ ಮಂತ್ರದ ಎಪಿಸೋಡ್ ಬರುತ್ತೆ, ನಮ್ದು ಇರುತ್ತೆ ಒಂದು 5 ಆ್ಯಂಗಲ್ ಓಕೆ ಈ ಕಡೆಯಿಂದ ಅವ್ರದ್ದು ಅಂದರೆ ವಿತ್ ಆ್ಯಕ್ಷನ್ಸು ಮತ್ತು ಡೈಲಾಗ್ಸು ಎರಡು ಮಾಡಬೇಕಾಗಿರುತ್ತೆ. ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ವಿತ್ ಆ್ಯಕ್ಷನ್ಸು ವಿತ್ ಡೈಲಾಗ್ ಎರಡು ಮಾಡಬೇಕಾಗಿರುತ್ತೆ. ಸೊ ನಾವು ಒಂದು 5-6 ಕಟ್ ಹೋಗೋಣ ಅಂತ. ಬಟ್ ನಾನು ಮಾನಿಟ್ರಲ್ಲಿ ಶರಣ್ ಸರ್ ಹೇಳಿ ಸ್ಟೈಲು ಅದು ಇದು ನೋಡಿ ಅಂದರೆ ವಿತೌಟ್ ರೆಕಾರ್ಡಿಂಗ್ ಸೆಟ್ಟಲ್ಲಿ ಅಂದರೆ ಈ ರೀತಿ 108 ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಅಲ್ಲೇ ಇಲ್ಲ ಇದು ಒಂದೇ ಶಾಟ್ ತೊಗೊಳ್ಳೋಣ ಅಂತ ಶಾರ್ಟ್ ಟೈಮ್ ತೊಗೊಂಡು ರೌಂಡ್ ಟ್ರ್ಯಾಕ್ ಹಾಕ್ಸಿ ಒಂದೇ ಶಾಟ್ ತೊಗೊಂಡು. ಸೊ ಅದಾದಮೇಲೆ ನನಗನ್ನಿಸ್ತಿತ್ತು ಇದು ಒಂದೇ ಟೇಕ್ ತೊಗೊಂಡಿದ್ದೀನಿ ಇಷ್ಟು ಉದ್ದ ಇದೆ ಥಿಯೇಟ್ರ್ ಲ್ಯಾಗ್ ಆಗುತ್ತೆ ಅಂತ. ಅರ್ಜುಜೇನೆ ಸರ್ ಅದು BGM ಕೊಟ್ಟಮೇಲೆ ಒಂದು ಮೈ ಜುಮ್ ಅನಿಸ್ತಲ್ಲ. ಸೊ ಸಿನಿಮಾ ನೋಡ್ಬೇಕಾದ್ರೆ ಒಬ್ಬರು ಬ್ರಾಹ್ಮಣರು ಹುಡುಗ ಇದ್ದು ಅವ್ರು ಬಂದು ಅಂದರೆ ನಾನು ಕೇಳಿದೆ ಸ್ವಲ್ಪ ಇಶ್ಯೂಸ್ ಆಗ್ತಿತ್ತಲ್ಲ, ಸೊ ಇದು ಓಕೆ ಅಲ್ವಾ ಅಂತ ಹೇಳಿದೆ. ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಕೊತೀವಿ ಇದು ನಮ್ಮ ಫ್ಯೂಚರ್ ಜನ್ರೇಷನ್ಗೆ ತೋರ್ಸೋಕೆ ಈ ರೀತಿ ಹೇಳಿದ್ರೆ ಗಾಯತ್ರಿ ಮಂತ್ರ ಅಂತ ಹೇಳಿದ್ರು. ಸೊ ಅಷ್ಟು ನನಗೆ ಓಕೆ ಏನು ವರ್ಕಾಗಿದೆ ಅಂತ. ಅಂದರೆ ಆ ರೀತಿ ಅವ್ರದ್ದು ಡೆಡಿಕೇಶನ್, ನೀವು ಡ್ಯಾನ್ಸ್ ಅಂದರೆ ನೋಡೋದು 15 ದಿವಸ ಈ ರೀತಿದೆಲ್ಲ ಈ ಟೈಮಲ್ಲಿ ಎಫರ್ಟ್ ಹಾಕಿ ಅವರು ಅಂದರೆ ಪೂರ್ತಿ ಕೊಡ್ತಾರೆ, 100% ಪೂರ್ತಿ ಕೊಡ್ತಾರೆ. ನಮಗಂತೂ 3 ವರ್ಷನೇ ಕೊಟ್ಟಿದ್ದಾರೆ. ಸೊ ಆ ವಿಷಯದಲ್ಲಿ ನಾನು ಇದ್ದೀನಿ ಅಂತ ಹೇಳೋದು. ಮತ್ತು ಆಶಿಕಾ ಮೇಡಮ್ ಅಷ್ಟೊಂದು ಮೂವೀಸ್ ಮಾಡ್ತಿದ್ರು, ಬಂದು ಪುಷ್ಕರ್ ಸರ್ ಆಫೀಸಿಗೆ ಬಂದು ಅವ್ರು ರಿಹರ್ಸಲ್ಗಳಲ್ಲಿ ತೊಡಕೊಂಡು ಅಂದರೆ ಎಲ್ಲರಿಗೂ ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಅನ್ನೋದು ಒಂದು ಏಮ್ ಇದೆ. ಆಮೇಲೆ ನಮ್ಮ ಭಾಷೆಯಿಂದ ಅವರು ಇನ್ನೂ 2 ತಮಿಳ್ ತೆಲುಗಲ್ಲಿ ಹೋದರು. ಸೊ ಮೇನ್ ಇವು ದೊಡ್ಡ ಯೂಶ್ವಲಿ ನಾನು ಚಿಕ್ಕ ಅಂದರೆ ಸುನಿ ಅಂದರೆ ಓಕೆ ಚಿಕ್ಕ ಬಜೆಟಲ್ಲಿ ಹಿಂಗೆ ಮುಗಿಸ್ಕೊತಾನೆ ಅಂತ ನನ್ನ ಯೋಚನೆನೂ ಸ್ವಲ್ಪ ಹಂಗೆ ಇಟ್ಕೊಂಡಿರ್ತೀನಿ, ಓಕೆ ಇಷ್ಟಿಷ್ಟು ಇರೋಣ ಹಿಂಗೆ ಲಾಭ ಮಾಡ್ಕೊಂಡ್ಬಿಡೋಣ ಅಂತ. ಬಟ್ ಪುಷ್ಕರ್ ಸರ್ ಇನ್ವಾಲ್ವ್ ಆದಮೇಲೆ ಇಲ್ಲ ತಂದೆ ಪಾತ್ರ ಅಂದರೆ ಅದಕ್ಕೊಂದು ಘನತೆ ಇದಿರಬೇಕು, ಸಾಯಿಕುಮಾರ್ ಸರ್ ಹಾಕೋಣ, ವಿಲನ್ ಇವನ್ನೆಲ್ಲೂ ನೋಡಿಲ್ಲ ಅಂಥ ಫೇಸ್ ಒಂದು ಬ್ಲ್ಯಾಕ್ ಪೊಸಿಷನ್ ರಿವೀಲ್ ಆಗ್ತದೆ ಅಂದರೆ ಅಷ್ಟೋ ಶರಣ ಸರ್ ತರೋಣ. ಆ ವೈಬ್ರೇಷನ್ಗೆ ಕಿಟ್ಟಣ ಕಿಟ್ಟಣ ಬಂದ್ರಂತೂ ಅಂದರೆ ನಾನೇ DTS ಅಲ್ಲಿ ನೋಡ್ಬೇಕಾದ್ರೆ ಸರ್ ಇನ್ನೊಂದು ಸಲ ಮರ್ತು ಬಿಡ್ತಿದ್ದೆ ಏನೋ ಸೌಂಡ್ ಕರೆಕ್ಷನ್ ಅಂತ ಕೂತಿದ್ರು ಹಂಗೆ ನೋಡ್ಕೊಂಡು ಹೋಗ್ತಿದ್ದೆ. ಸೊ ಅಷ್ಟು ವೈಬ್ರೇಷನ್ ಕಿಟ್ಟಣದಿಂದ ಮತ್ತು ಸುಧಾರಾಣಿ ಮೇಡಮ್ಮು ಭವ್ಯ ಮೇಡಮ್ಮು ಸೊ ಅವ್ರದ್ದೆಲ್ಲರದು ವೆಯ್ಟೇಜ್ ಆದಾಗ ನಮಗೆ ಅನಿಸುತ್ತೆ ಅಫ್ಕೋರ್ಸ್ ನನ್ನ ಬಹುಮಾನ ಮಾಡಿದ್ರು ಪುಷ್ಕರ್ ಸರ್ ಇದು ಪ್ಯಾನ್ ಇಂಡಿಯಾ ಕಂಟೆಂಟ್ ಅಂತ ಅಲ್ಲ ಅಂತ. ಬಟ್ ನನಗನ್ನಿಸ್ತು ಓಕೆ ನಾವು ಫಸ್ಟೇ ಡಿಸೈಡ್ ಮಾಡಿದ್ರೆ ಮಾಡ್ಬೋದಾಯ್ತೇನೋ ಅಂತ. ಬಟ್ ಅಂದರೆ ನಾವು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ ನಮಗೆ. ಸೊ ಮತ್ತು ಅಂದರೆ ಅವರು ಹಿಂದೆ ಮುಂದೆ ನೋಡ್ತಿರಲಿಲ್ಲ, ರೈಟ್ ಲೆಫ್ಟ್ ಅವರು ಲೈಟ್ಸ್ಗಳು ಇವೆಲ್ಲ ವಿಲಿಯಮ್ ಡೇವಿಡ್ ಸರ್ ಅವರೊಂದಿಷ್ಟು ಲಿಸ್ಟ್ ಕೊಡೋರು, ಇವರು ಇವ್ರದ್ದು ಯೂನಿಟ್ ಇರೋದ್ರಿಂದ ಸೊ ಎಲ್ಲ ಪ್ರೊವೈಡ್ ಮಾಡೋರು. ಮತ್ತು ವಿಲಿಯಮ್ ಸರ್ನು ಅಂದರೆ ಫಸ್ಟೇ ಲೊಕೇಶನ್ಗಳು ನೋಡಿ ಅದು ಹೀಗೆ ಅಂತ. ಯೂಶ್ವಲಿ ನಾನು ಈಗ ಕ್ರಿಕೆಟ್ ಟೈಮ್ ಬಂದು ಅಂದರೆ ಓದೋ ಹುಡ್ತೀನಿ ವಿಲಿಯಮ್ ಸರ್ ಎಳ್ಕೊಂಬಿಲ್ಲ ಇದೊಂದು ಮುಗಿಸ್ಬಿಡಿ ನೀವು ಅಂತ ಹೇಳಿ ಅವರು ಅಷ್ಟು ಎಫರ್ಟ್ ಹಾಕಿದ್ದಾರೆ. ಮತ್ತು ಫೈನಲಾಗಿ ಸಿನಿಮಾ ನೋಡ್ಕೊಂಡು ಥಿಯೇಟ್ರಿಂದ ಆಚೆ ಬರೋಕ್ಕೆ ಹೀರೋ ಅನ್ಸೋದು ಅರ್ಜುನ್ ಜೈನ್ ಸರ್. ಸೊ ಅಮೇಝಿಂಗಾಗಿ ವರ್ಕ್ ಮಾಡಿದ್ದಾರೆ. ನಾವು ಅಂದರೆ ನಾನಂತೂ ಮುಖ ವಿಸ್ಮತ ಅನ್ನೋದು ಅವ್ರ ವರ್ಕಿಗೆ, ಅಷ್ಟು ಚೆನ್ನಾಗಿ BGM ಕ್ರಿಯೇಟ್ ಮಾಡಿದ್ದಾರೆ. ಸೊ ಟೋಟಲ್ ಟೀಮ್ ಎಫರ್ಟು ಇಂದ ಸಿನಿಮಾ ತುಂಬ ಚೆನ್ನಾಗಿ ಅಂದರೆ ಸುವರ್ಣ ಚಾನಲ್ ಅವರು ನೋಡ್ಬಿಟ್ಟು ತೊಗೊಂಡಿದ್ದು ಅಂದರೆ ಸಿನಿಮಾನ ಅವರು ಅಷ್ಟು ನೋಡಿ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂದರೆ ಪಾರ್ಟ್ 2 ನಾವು ವಿಜುವಲ್ ತೋರಿಸಿ ಅಂತ ಕೇಳಿದ್ರು. ನಾವು ಇನ್ನೂ ಲ್ಯಾಪ್ಟಾಪಲ್ಲಿ ಇಟ್ಕೊಂಡಿದ್ದೇವೆ ನಾನು, ಯಾಕಂದರೆ ಪಾರ್ಟ್ 1 ನಾನು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದು, ಪಾರ್ಟ್ 2 ಲ್ಯಾಪ್ಟಾಪಲ್ಲಿತ್ತು. ಸೊ ಲ್ಯಾಪ್ಟಾಪಲ್ಲಿ ನೋಡಿದಾಗ ಓಕೆ ನಾವು 2 ಬೈ ಮಾಡ್ತೀವಿ ಅಂತ ಅವ್ರು ಅಲ್ಲೇ ಫ್ರೀಸ್ ಮಾಡಿ. ಸೊ ಒಂದು ಓಪ್ ಇದೆ ಆ ರೀತಿವಲ್ಲ ಅಷ್ಟೇ ಅಲ್ಲದೆ ನಮ್ಮ 3 ವರ್ಷ ಟೈಮ್ ಇದ್ದಿದ್ದರಿಂದ ಸೊ ಸಿನಿಮಾ ನೋಡಿದಾಗ ಕೆಲವರು ಒಂದಷ್ಟು ಹೇಳಿದ್ರು ಇದು ಇದೆಲ್ಲ ಕರೆಕ್ಷನ್ ಮಾಡೋದು ಅಂತ. ಸೊ ಪುಷ್ಕರ್ ಸರ್ ಪರ್ಮಿಷನ್ ಕೇಳ್ಕೊಂಡು ಶರಣ್ ಸರ್ ಮತ್ತೆ ಬಂದು ಸೊ ಆ ರೆಕ್ಟಿಫೈ ಎಲ್ಲ ಮಾಡಿ ಸೊ ಫೈನಲ್ ಪ್ರಾಡಕ್ಟು ಚೆನ್ನಾಗಿರ್ಬೇಕು. ಆಡಿಯನ್ಸ್ ಬಂದವನು ಅಫ್ಕೋರ್ಸ್ ಅವನು ಒಳಗಡೆ ಬಂದಾಗ ಶರಣ್ ಸರ್ ಸಿನಿಮಾ ಅಂತ ಬರ್ತಾರೆ, ಸೊ ಅದನ್ನು ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಓಕೆ ಶರಣ್ ಸಿನ್ ಸಿನಿಮಾನೇ ನೋಡ್ತಾ ಇದ್ದೀನಿ ಅಂತ. ಬಟ್ ಆಚೆ ಹೋಗ್ಬೇಕಾದ್ರೆ ಅವ್ನು 100 ಕ್ವೆಶನ್ ಇರುತ್ತೆ, ನಾವು ಯಾವ ಸಿನಿಮಾಗೆ ಬಂದಿದ್ದು ಯಾವ ಸಿನಿಮಾದಿಂದ ಆಚೆ ಬರ್ತಾಯಿದ್ದೀವಿ ಏನು ತೋರಿಸಿದ್ರು ಇವರು ಈ ರೀತಿ ಆಯ್ತಲ್ಲ ಅದ್ರದ್ದು ಹೋಗಿ ಫ್ರೆಂಡ್ಸ್ಗಳ ಹತ್ರ ಅವ್ರು ಡಿಸ್ಕಸ್ ಮಾಡ್ತಾರೆ ಸಿನಿಮಾ ಪಾಸಿಟಿವ್ ನೆಗೆಟಿವ್ ಈ ಸಿನಿಮಾ ಬಗ್ಗೆ ಅಂತೂ ಡಿಸ್ಕಷನ್ ಆಗೇ ಆಗುತ್ತೆ. ಸೊ ಅದು ಯಾಕಂದರೆ ಆಚೆ ನೋಡಿ ಬಂದವರೆಲ್ಲ ನನಗೆ ಒಂದಷ್ಟು ಕ್ವಶನ್ ಕೇಳಿ ಒಂದಷ್ಟು ಹೆಂಗೆ ಕಟ್ಟಪ್ಪ ಬಾಹುಬಲಿ ಬಂದ ಅಂತ ಕೇಳ್ತಾರೆ, ಆ ರೀತಿ ಒಂದಷ್ಟು ಕ್ವಶನ್ ನನಗೆ ರೈಸ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ಆನ್ಸರ್ ನಾನು ಪಾರ್ಟಲ್ಲಿ ಇದ್ದೀನಿ. ಪಾರ್ಟ್ 2 ರೆಡಿ ಇದೆಯಾ ಸರ್? ಆಲ್ಮೋಸ್ಟ್ ಅಂದರೆ ಈಗ ಮನೇಲಿ ಶೂಟ್ ಮಾಡಿದ್ದೀವಿ ಕೇರಳ ಒಂದು ಮನೇಲಿ, ಆ ಮನೇಲಿ ಪಾರ್ಟ್ 2 ಏನು ಬರುತ್ತೆ ಆ ಪೋರ್ಷನ್ ಶೂಟ್ ಮಾಡಿದ್ದೀವಿ, ಹೊಸ ಸೀನ್ಗಳು ಎಲ್ಲಿ ಶೂಟ್ ಮಾಡೋಕೆ ಅದು ಮತ್ತೆ ಸಾಂಗ್ಸ್ ಪೆಂಡಿಂಗ್. ಸರ್ ಈ ಸಿನಿಮಾದಲ್ಲಿ ಶರಣ್ ಸರ್ ಎಷ್ಟು ಅವತಾರ ನೋಡ್ಬೋದು ಸರ್? ಬೇಸಿಕಲಿ ಅವರು ಜೂನಿಯರ್ ಆರ್ಟಿಸ್ಟ್ ಆಗಿರೋದ್ರಿಂದ ಅಂದರೆ ಒಂದು ಲೈನ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ, ಯಾವುದೇ ಯುದ್ಧ ಆದರೂ ಇವನು ಇರ್ತಾನೆ,
ಯಾರೇ ಸಾವು ಕೊಟ್ಟರು ಇವ್ನು ಹೆಗ್ಲು ಕೊಡ್ತಾನೆ ಅಂದರೆ ನಾವು ಸಿನಿಮಾಗಳು ನೋಡ್ಬೇಕ್ರೆ ಒಂದು ಮದುವೆ ಮನೆ ಸೀನ್ ಬಂದರೆ 200 ಜನ ಜೂನಿಯರ್ ಆರ್ಟಿಸ್ಟ್ನ ಹಾಕಿರ್ತೀವಿ ಅಲ್ಲೊಬ್ಬ ಇರ್ತಾನೆ. ಸೊ ತಿರ್ಗಾ ಯಾವುದೋ ಒಂದು ಎಲೆಕ್ಷನ್ ಪೊಲಿಟಿಕಲ್ ರ್ಯಾಲಿ ನಡೀತಿದ್ರೆ ಅದೇ ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಬಂದಿರ್ತಾನೆ. ಆ ರೀತಿದ ಅವತಾರನೂ ಇರುತ್ತೆ. ಅದು ಬಿಟ್ಟು ನಾವು ವಿಷ್ಣುವಿನ ಅವತಾರಕ್ಕೆ ಅಂದರೆ ಏನೇ ಒಂದು ಕಷ್ಟ ಆದಾಗ ಒಂದು ಅವತಾರ ಎತ್ತಿ ಬರ್ತಾನೆ ಆ ಕಷ್ಟನ ನಿವಾರಿಸೋಕ್ಕೆ. ಸೊ ಆ ರೀತಿ ಒಂದು ಇವ್ರಿಗೆ ಗೊತ್ತಿಲ್ಲದೆ ಒಂದು ಅವತಾರವಾಗಿ ಬಂದು ಒಂದು ಮನೇನ ಒಂದು ಮನೆಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋ ಒಂದು ಸಿಚುವೇಶನ್ ಬರುತ್ತೆ. ಅದು ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ನೋಡಿದಾಗ ಇನ್ನೊಂದು ಅವತಾರ ಕಾಣುತ್ತೆ. ಅದು ನೀವೇ ನೋಡ್ಬೇಕು ಸಿನಿಮಾದಲ್ಲಿ. ಇಲ್ಲ ಸರ್, ನಾನು ಅದು ಮೂರು ದಾರಿ ಕೂಡಿರೋ ಕಡೆ ನಿಂಬಣ್ಣ ಇದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ಬಟ್ ವಿಲಿಯಮ್ ಸರ್ ಕರ್ಕೊಂಡೋಗಿದ್ರು ಆ ಚೋಟನಿಕಲ್ ಅಂತ ಕೇರಳ ಒಂದು, ಮತ್ತೆ ಇನ್ನೊಂದು ಎರಡು ಕಡೆ ಹೋದಾಗ ವೈಬ್ರೇಷನ್ ಅಂತೂ ಇತ್ತು, ಇದೇನೋ ಬೇರೆ ಥರ ಇದೆ ಅಂತ. ಬಟ್ ಅವನು ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್, ತುಂಬ ಜನ ಫೇಕ್ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ನಾವು ಮೀಟ್ ಆದ ತುಂಬ ದುಡ್ಡು ಕರ್ಕೊಂಡು ಹೋದ್ರೆ ಸುಮ್ಮನೆ ಹೋದಾಗ ಇಲ್ಲ ಹಂಗೆ ಅಂತ. ಬಟ್ ಒಬ್ಬ ಒಂದು ಮಾತು ಹೇಳ್ದ, ಸರ್ ಇಡೀ ಸಮುದ್ರನ ಭೂಮಿಲಿ 70% ಸಮುದ್ರ ಅಂದರೆ ನೀರಿದೆ, ಇಡೀ ಸಮುದ್ರನ ಒಂದು ಹುಣ್ಣಿಮೆ ಅಮಾವಾಸ್ಯೆಗೆ ಚಂದ್ರ ಆಟಾಡಿಸ್ತಾನೆ ಹಿಂಗೆ ಅಂದರೆ ನಮ್ಮ ಬಾಡಿಲಿ 70% ವಾಟರ್ ಇರುತ್ತೆ. ಸೊ ಅದನ್ನು ಗ್ರಾಹಕತೆಗಳು ಏರುಪೇರು ಮಾಡಲ್ವಾ ಅಂತ ಅವ್ನು ಹೇಳ್ದ. ನಾನು ಅಲ್ಲಿಗೆ ಶಾಕ್ ಆದೆ, ಓಕೆ ಇವನು ಏನು ಇದ್ರೂ ಇರ್ಬೋದು ಅವನು ಅಂತ. ಮತ್ತು ಅವ್ನು ದುಡ್ಡು ತೊಗೊಳ್ಳಿಲ್ಲ. ಸೊ ಅವಾಗ ನನಗೆ ಓಕೆ ಇಂಥ ಜನಗಳಲ್ಲಿ ಇರ್ಬೋದು ವೈಬ್ರೇಷನ್ ಅಂತ. ಬಟ್ ರಿಸರ್ಚ್ ಅಂತೂ ಮಾಡಿದ್ದೋ ಅಂದರೆ ನಾವೀಗ ಅರ್ಶಿನ ಕುಂಕುಮ ಪೂಜೆಗೆ ಯೂಸ್ ಮಾಡ್ತೀವಿ, ಅದೇ ರೀತಿ ಅವರು ಕಲ್ಲುಪ್ಪು ಇದ್ಲು ಯೂಸ್ ಮಾಡ್ತಾರೆ. ಸೊ ಈ ರೀತಿ ವಿಷಯ ಗೊತ್ತಿತ್ತು. ಇದರಿಂದ ಒಂದು ತ್ರಿಶಂಕು ಅಂತ ಒಂದು ಚಾಪ್ಟರ್ ಓಪನ್ ಆಗಿತ್ತು. ತ್ರಿಶಂಕು ಅಂದರೆ ನಾವು ಕೇಳ್ತಿರ್ತೀವಿ ಈ ಪಕ್ಷ ತ್ರಿಶಂಕು ಸ್ಥಿತಿಯಲ್ಲಿದೆ ಆ ರೀತಿ ಅಂತ. ಸೊ ತ್ರಿಶಂಕು ಅಂದರೆ ಏನು, ಅದಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಏನು ಕನೆಕ್ಷನು, ಈ ರೀತಿ ಒಂದಷ್ಟು ಓದಿದ ವಿಷಯಗಳು ಸಿಕ್ಕಿತ್ತು. ಅದಕ್ಕೆ ನಮ್ಮದೇ ಆದಂಥ ಒಂದಷ್ಟು ಕಲ್ಪನೆ ಸೇರಿಕೊಂಡು ಆಗತ್ತೆ. ಹಾಂ, ಯಾರು ಹೇಳಿದ ವಿಚಾರಗಳು? ಹಾಂ, ಒಂದಷ್ಟು ವೈಜ್ಞಾನಿಕ ಇಲ್ಲ, ನಮ್ಮ ಸಿನಿಮಾ ಪ್ಯೂರ್ ಕತೆ ಹೇಳಿದೆ, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ. ಆಕ್ಚುಲಿ ಇವರು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಸ್ಕ್ರಿಪ್ಟ್ ತಂದಾಗ್ಲೇ ಇದು ಭಾಳ ಚಾಲೆಂಜಿಂಗ್ ಅಲ್ವಾ ಅಂತ ಅನಿಸ್ತಿತ್ತು ನನಗೆ. ಸುಮ್ಮನೆ ಅದನ್ನು ಹೇಳೋಕ್ಕಾಗಲ್ಲ, ಅಥೆಂಟಿಕ್ಕಾಗಿ ಹೇಳಬೇಕಾಗತ್ತೆ, ಪ್ರಾಪರಾಗಿ ಹೇಳಬೇಕಾಗತ್ತೆ. ಯಾಕಂದರೆ ಅದೊಂದು ಗ್ರಾಮರ್, ಅದು ಅದೊಂದು ಶಾಸ್ತ್ರ ಅಂದರೆ ಅದಕ್ಕೆ ಆದಂಥ ಒಂದು ಚೌಕಟ್ಟಿದೆ, ಅದಕ್ಕೊಂದು ಸೈನ್ಸ್ ಇದೆ. ಅದಕ್ಕೆ ಇದು ನಾವು ಇಂಟೆನ್ಸಾಗಿ ಹೋಗ್ತೀವಿ ಒಳಗಡೆ, ಬರೀ ಮೇಲೆ ಬ್ಲ್ಯಾಕ್ ಮ್ಯಾಜಿಕನ್ನು ಬರೀ ಮೇಲೆ ತೋರಿಸಿ ಬಿಟ್ಬಿಡಲ್ಲ, ಒಳಗಡೆ ಹೋಗಬೇಕು. ನಾನು ಸುನಿ ಅವ್ರಿಗೆ ಹೇಳಿದಾಗ ನನಗೆ ಹೊಸ ಪರಿಚಯ ಇದು, ಅಂದರೆ ಈ ಲೋಕಕ್ಕೆ ಹೊಸ ಪರಿಚಯ ನನಗೆ. ತುಂಬ ಇನ್ಡೆಪ್ತ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕನ್ನು ತುಂಬ ಇನ್ಡೆಪ್ತ್ ಹೋಗಿದ್ದಾರೆ. ಹೆಂಗೆ ನಿಮ್ಗೆ ಕತೆ ಹೇಳಬೇಕಾದ್ರೆ ನಿಮಗೆಲ್ಲ ಹೆಂಗೆ ಇದು ಗೊತ್ತು ಅಂತ ನೀವು ಏನು ಕೇಳಿದ್ರಿ? ಈ ಕ್ವಶನ್ನೇ ಕೇಳಿದೆ ನಾನು, ಹೆಂಗೆ ನಿಮಗೆಲ್ಲ ಗೊತ್ತು ಅಂತಂದಾಗ, ಒಂದಿಷ್ಟು ಪುಸ್ತಕ ಓದಿದ್ದಾರೆ ಅವರು. ಅಂದರೆ ಸುಮ್ಮನೆ ಕತೆ ಬರೀಬೇಕು ಒಂದು ಅಂತ ಸೃಷ್ಟಿಯಾದಂಥದ್ದಲ್ಲ, ಅದ್ರ ಹಿಂದೆ ನಾಳೆ ಯಾರೋ ಕ್ವಶನ್ ಮಾಡಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡುವಂಥ ವಿಚಾರಗಳು, ಅಂದರೆ ನಾವೆಲ್ಲೂ ತಪ್ಪಿಲ್ಲ ಅಂತ ಅನ್ನೋವಂಥದ್ದು. ಅಷ್ಟು ಒಂದಿಷ್ಟು ಪುಸ್ತಕ ಓದಿದ್ದೀನಿ ಸರ್ ಅಂತ ಅಂತಂದರು. ಇದು ಒಬ್ಬ ರೈಟರಾಗಿ, ಅಂದರೆ ಸುನಿ ಅವರ ಒಬ್ಬ ರೈಟರಾಗಿ ಅವರು ಈ ಸಿನಿಮಾಗೆ ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂತ ಅನ್ನೋವಂಥ ವಿಚಾರ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇವತ್ತು ನಾನು ಒಂದು ಹೊಸ ಎಲಿಮೆಂಟ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳೋದು ಭಾಳ ಸುಲಭ, ಅದನ್ನು ಇಲ್ಲಿ ತಂದು ಅದಕ್ಕೆ ಕರೆಕ್ಟಾಗಿರಬೇಕು ಅದು ಅಂತಂದಾಗ ಇವ್ರ ಜವಾಬ್ದಾರಿ ಜಾಸ್ತಿ. ನಾಳೆ ಏನೋ ಒಂದು ಚಿಕ್ಕ ಪುಟ್ಟ ಆದ್ರೂ ಕೂಡ ಇಲ್ಲಿಗೆ ಬರೋದು, ಅದು ಆ್ಯಕ್ಚುಲಿ ಹಂಗೆ ಇಲ್ವಲ್ಲ ರೀ ಅದು ಅಂತ ಇವಾಗ ಡೌಟ್ಸ್ ಆಯ್ತ. ಅಲ್ಲ, ನಾನು ಅನ್ಕೊಂಡೆ ಫಿಲಮ್ ನೋಡಿ ಯಾರೋ ಎಡುಬಿದ್ರೆ ಇವನಿಂದ ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಇದು ಇದು ಇದಕ್ಕೆಲ್ಲದಕ್ಕೂ ಆನ್ಸರ್ ಏನು ಅಂತಂತಂದರೆ ಇವ್ರು ಮಾಡಿರೋವಂಥ ಹೋಮ್ವರ್ಕ್, ಅದಕ್ಕೆ ಒಂದಿಷ್ಟು ಹಿಂದೆ ಅಧ್ಯಯನ ಮಾಡಿದ್ದಾರೆ. ನನಗೇ ಈ ಸಿನಿಮಾ ಮಾಡ್ತಿರೋವಂಥ ಸಮಯದಲ್ಲಿ ಓಹೋ ಹಿಂಗೆಲ್ಲ ಆಗುತ್ತಾ ಅಂತನೋ ಅಂಥದ್ದು ಎಷ್ಟೋ ವಿಚಾರಗಳು ಬ್ಲ್ಯಾಕ್ ಮ್ಯಾಜಿಕ್ಕಿನ ಎಷ್ಟೋ ವಿಚಾರಗಳು ಈ ಸಿನಿಮಾ ಮುಖಾಂತರ ಗೊತ್ತಾಗಿದೆ ನನಗೆ. ಸೊ ಅದು ಇವರು ಆ ಸ್ಕ್ರಿಪ್ಟಿಗೆ ತಂದಿರೋದೇ ಕಾರಣ ಅದಕ್ಕೆ. ಸೊ ಇದು ಎಷ್ಟೋ ಜನಕ್ಕೂ ಕೂಡ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಹಿಂಗೆಲ್ಲ ನಡೆಯುತ್ತಾ ಅಂತನ್ನೋದು ಒಂದಿಷ್ಟು ಜನಕ್ಕೆ ಈ ಸಿನಿಮಾ ಮುಖಾಂತರ ಪರಿಚಯನೂ ಆಗುವಂಥ ಚಾನ್ಸಸ್ ಈ ಸಿನಿಮಾ. ಇನ್ನ ಟ್ಯಾಕ್ಸ್ ಕಟ್ಟಿಲ್ಲ ಸರ್, ಕಟ್ಟದ ಮೇಲೆ. ಆಮೇಲೆ ಅಮೆಝಾನ್ 100 days ಆದ್ಮೇಲೆ ಬರೋದು, ಯಾರು ಅಮೆಝಾನ್ ಬರುತ್ತೆ ಅಂತ ಕಾಯಕೋಬಿಡಿ, ದಯವಿಟ್ಟು ಬಂದು ಥಿಯೇಟರ್ ಬಂದು ನೋಡಿ. ಅಮೆಝಾನ್ ಲೋಗ ಹಾಕಿತ್ತು, ಸ್ವಲ್ಪ ಜನ ಆರಾಮಾಗ್ಬಿಟ್ಟು ಬರುತ್ತೆ ಅಂತ. ತುಂಬ ದಿನಗಳು ಆದ್ಮೇಲೆ ಬರೋದು ಅಮೆಝಾನ್ಗೆ, ಸೊ ಥಿಯೇಟರ್ ಬಂದು ನೋಡಿ. ಅಂದ್ರೆ ನೋಡಿ ಅವ್ರು ಟಾಂಟ್ ಕೊಡ್ತಾರ, ತುಂಬಾ ಸಲ ಮಾಡಿದಿರ ಅಂತ ಹೇಳ್ತಾರೆ. ಸಿನಿಮಾ ಮಾಡಿದಾರಲ್ವಾ ಅದಕ್ಕೆ ಕೇಳ್ದೆಪ್ಪ.
ಇಲ್ಲ ಎರಡು ಪಾತ್ರ ಒಂದು ಪಾತ್ರ ಸ್ವಲ್ಪ ಹೈಪರ್ ಅದು ಜಾಸ್ತಿ ತುಂಬ ಹೈಪರ್ ಅದು ಇನ್ನೊಂದು ಇನ್ನೊಂದು ಅಷ್ಟು ಜವಾಬ್ದಾರಿಯುತವಾದಂಥದ್ದೊಂದು ಎಲ್ಲದಕ್ಕೂ ಓವರಾಗಿ ರಿಯಾಕ್ಟ್ ಮಾಡ್ತಾನೆ ಅವನು ಇದು ಅವನಿಗೇನೋ ಹಿಂಗೆ ಮಾಡಿದ್ರೆ ಬೇಗ ಜನರನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತನ್ನುವಂಥ ಒಂದು ವಿಷನ್ ಅದು ಒಂದು ಕ್ಯಾರೆಕ್ಟರೈಸೇಷನ್ ಫಿಕ್ಸ್ ಮಾಡಿದ್ದಾರೆ ಇದಕ್ಕೆ ಅವ್ರು ಏನು ಹೆಸರಿಡ್ತಾರೆ ಅಂತ ಅನ್ನೋದು ನನಗೂ ಈ ಕತೆ ಹೇಳೋ ಟೈಮಲ್ಲಿ ಸರ್ ಓವರಾಗಿ ಆಡ್ತಾ ಇರ್ತಾನೆ ಸರ್ ಎಲ್ಲದಕ್ಕೂ ನೀನೇ ಕರೆಕ್ಟ್ ಸರ್ ಅಂದರು ಸ್ವಲ್ಪ ಓವರಾಗಿ ಆಡ್ತಾ ಇರ್ತಾನೆ ಅಂತ ಇದಕ್ಕೇನು ಹೆಸರಿಟ್ಟಿದ್ದೀರಾ ಅಂತ ತಕ್ಷಣ ಭಾಳ ಚೆನ್ನಾಗಿರೋ ಒಂದು ಹೆಸರಿಟ್ಟು ಓವರ್ ಆ್ಯಕ್ಟಿಂಗ್ ಅನಿಲ್ಲ ಅಂತದ್ದು ಅದ್ರ ಹೆಸರು ಎಷ್ಟೋ ಸಲ ನಮ್ಮನೇಲೇ ಸ್ವಲ್ಪ ನೀನು ಓ ಓವರ್ ಆ್ಯಕ್ಟಿಂಗ್ ಅನಿಲ್ಲ ಬಾರಿಲ್ಲಿ ಅಂತ ಅಂತಾರೆ ನನಗೆ ಅಂದರೆ ನಾನು ಅತಿ ಆಡ್ತಾ ಇದ್ದೀನಿ ಅಂತ ಅರ್ಥ ಸೊ ಇವತ್ತು ನಾಳೆ ಖಂಡಿತವಾಗ್ಲೂ ಇದೊಂದು ಟ್ಯಾಗ್ಲೈನ್ ಆಗೋ ಅಂತ ಅಂದರೆ ಯಾವನೋರು ಸ್ವಲ್ಪ ಅತಿ ಆಡ್ತಾ ಇದ್ದರೆ ಈ ಹೆಸರಿಗೆ ಯೂಸ್ ಮಾಡ್ತಾರೇನೋ ಅಂತ ಸೊ ಇದೊಂದು ಪಾತ್ರಕ್ಕೆ ಅಂತ ಮಾಡಿರೋವಂಥದ್ದು ಒಂದು ಪಾತ್ರದ ಬೇರೆ ನೀವು ಅವತಾರ ಪುರುಷ ಅಂತಂದಾಗ ಹಲವಾರು ಅವತಾರಗಳನ್ನ ತಾಳಿದ್ದೀನಿ ಇದರಲ್ಲಿ ಒಂದು ಅವತಾರ ಓವರ್ ಆ್ಯಕ್ಟಿಂಗ್ ಅನಿಲ್ಲ ಸರ್ ಇನ್ನು ಲಾಸ್ಟ್ ಕ್ವೆಶನ್ ನಿಮ್ಮ ಗೆಳೆಯರ ಮೂವಿಗೆ ನೀವು ಎಷ್ಟು ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ತಾ ಇರೋದಕ್ಕೆ ಸೊ ಈ ಸಿನಿಮಾಗೆ ಅವ್ರ ಕಡೆ ಏನಾದ್ರು ಸಪೋರ್ಟ್ ಸಿಗ್ತಾ ಇದೆ ಯಾವ ಥರ ಸರ್ ಎಷ್ಟು ನನಗೆ ಅವ್ರ ಜೊತೆಯಲ್ಲಿ ಹಲವಾರು ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಮೊದಲನೇ ಸಿನಿಮಾದಿಂದನೂ ಕೂಡ ನಾನು ಆ್ಯಕ್ಟ್ ಮಾಡಿದ್ದೀನಿ ಒಂಥರ ಫ್ಯಾಮಿಲಿ ಅದು ನನಗೆ ನಮ್ಮ ತಾಯಿಯವರು ಎರಡೆರಡು ದಿವಸಕ್ಕೆ ಒಂದೊಂದ್ಸಲನಾದ್ರೂ ರೆಗ್ಯುಲರ್ ಬೇಸಿಸು ಮೆಸೇಜು ವಾಯ್ಸ್ ನೋಟು ಹಿಂಗಿದ್ದಾರೆ ಅವ್ರ ಜೊತೇಲಿ ಹಲವಾರು ಸಿನಿಮಾಗಳು ಆ್ಯಕ್ಟ್ ಮಾಡ್ಕೊಂಡು ಬಂದಿರೋವಂಥದ್ದು ನನಗೆ ಭಾಳ ಹೆಮ್ಮೆ ಖುಷಿ ಎಲ್ಲ ಬೌಂಡ್ರೀಸನ್ನು ದಾಟಿ ನಮ್ಮ ಕನ್ನಡದ ಕಂಪು ಅಲ್ಲೆಲ್ಲ ಪಸರಿಸ್ತಾ ಇದೆ ಅಂತ ಅನ್ನೋವಂಥದ್ದು ಇದೆಯಲ್ಲ ಇದು ಒಬ್ಬ ಕನ್ನಡಿಗನಾಗಿ ಒಬ್ಬ ಕಲಾವಿದನಾಗಿ ಮತ್ತು ಅವರ ಆಪ್ತನಾಗಿ ಮತ್ತು ಅವರ ಕೊಲೀಗಾಗಿ ಅಷ್ಟೇ ಹೆಮ್ಮೆ ಇದೆ ನನಗೆ ಭಾಳ ಚಿಕ್ಕದಾಗಿ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದರೆ ಮೊನ್ನೆ ಈಗೊಂದು ಒಂದು ಸ್ವಲ್ಪ ದಿವಸಗಳ ಹಿಂದೆ ಉತ್ತರಾಖಂಡಲ್ಲಿ ನಮ್ಮದೊಂದು ಪಿಕ್ಚರಿನ ಶೂಟಿಂಗು ಉತ್ತರಾಖಂಡು ನಾವಿಲ್ಲಿದ್ದೀವಿ ನಾರ್ತ್ ಈಸ್ಟ್ ಹತ್ರ ಬರೋ ಅಂಥದ್ದು ಬೇರೆ ಬೇರೆಯ ಮೂಲೆ ಅಲ್ಲಿ ಇರೋವಂಥ ಒಂದು ಬೆಟ್ಟ ಆ ಬೆಟ್ಟದಲ್ಲಿರೋವಂಥ ಒಂದು ಹಳ್ಳಿ ಅಲ್ಲಿರುವಂಥ ಒಂದಿಷ್ಟು ಜನ ಅಲ್ಲಿ ಹೋದಾಗ ಸರ್ ನಿಮ್ಮ ಕೆ ಜಿ ಎಫ್ ಹಮ್ಮೆ ದೇಖಾಯ ಅಂತಂತ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅಷ್ಟೇ ನಮಗೊಬ್ಬ ಅದೇ ನಾನು ಹೇಳಿದ್ನಲ್ಲ ಒಬ್ಬ ಕನ್ನಡಿಗನಾಗಿ ಇನ್ನೊಬ್ಬ ಗೆಳೆಯನಾಗಿ ಇದಕ್ಕಿಂತ ಇನ್ನೆಂಥದ್ದು ಬೇಕು ನಮ್ಮನ್ನೆಲ್ಲರನ್ನೂ ಹೆಮ್ಮೆ ಪಡಿಸುವಂಥ ಒಂದು ಆಗಿದೆ ಅಂತಂತ ಅನ್ನೋದಾದರೆ ಅವರ ಪರಿಶ್ರಮಕ್ಕೆ ಸೇರಬೇಕಾದಂಥದ್ದು ಸೊ ಆ ಟೀಮಿನಿಂದ ಮತ್ತೆ ಈ ಥರದ ವೆಂಚರ್ಸ್ನ ಸೃಷ್ಟಿ ಮಾಡುವಂಥ ಶಕ್ತಿ ಆಶೀರ್ವಾದ ದೇವರು ಅವ್ರಿಗೆ ಕಲ್ಪಿಸ್ಕೊಡ್ಲಿ ಅಂತ ಅನ್ನೋವಂಥದ್ದು ಒಬ್ಬ ಕನ್ನಡಿನಾಗೇನಾಗಿ ನನ್ನ ಆಶಯ ಲಡ್ಡು ಸಾಂಗ್ ಅದೇ ಇವರಿಬ್ರು ಹೋಗ್ತಾ ಅದ್ರ ಮಧ್ಯೆ ಒಂದು ಬ್ರೇಕ್ ಥರ ಸಿಗುತ್ತೆ ಇವರಿಬ್ರು ಕಾನ್ವರ್ಸೇಷನ್ ಹೋಗ್ತಾ ಇರುತ್ತೆ ಕಾರಲ್ಲಿ ಒಂದು ಬ್ರೇಕ್ ಥರ ಸಿಗುತ್ತೆ ಅಲ್ಲಿ ಕೇಳ್ತಾರೆ ಏನು ಬ್ರೇಕ್ ಇದೆ ಆ್ಯಡ್ ಥರ ಅಂತ ಇರುತ್ತೆ ಆ್ಯಡ್ ಥರನ ಅಂದಾಗ ಇಲ್ಲ ಹಾಡ್ತಾರ ಅಂತಾರೆ ಹಾಡ್ತಾರ ಅಂದ್ರೆ ಹಾಡು ಆ್ಯಡ್ ಥರ ಅಂತ ಹೇಳ್ತಾರೆ ಸೊ ಅಲ್ಲಿ ಮಾಂಟೇಜಸ್ ಕೊಡ್ತಾರೆ ಅಷ್ಟೇ ಅಂದರೆ ಅದನ್ನು ಎಂಜಾಯ್ ಮಾಡ್ತಿದ್ವಲ್ಲ ಈ ಐ ಪಿ ಎಲ್ ಮಧ್ಯೆ ಅಡ್ವರ್ಟೈಸ್ಗಳು ಮೆನ್ ವಿಲ್ ಬಿ ಮೆನ್ನು ಅವೆಲ್ಲ ಎಂಜಾಯ್ ಮಾಡ್ತಿದ್ವಿ ಸೊ ಇವ್ರು ಸಿನಿಮಾಗೆ ತಂದ್ರೆ ಇಂಪೀರಿಯಲ್ ಸೊ ಅದಕ್ಕೆ